ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ವ ಇದು ವರಮಹಾಲಕ್ಷ್ಮಿ ಹಬ್ಬ ಎರಡನೇ ಹಬ್ಬ ಈ ವರ್ಷದ್ದು ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬ ನಾವೇನು ಮನೇಲಿ ಏನು ಆಚರಿಸೋದಿಲ್ಲ ಸೊ ಹಾಗಾಗಿ ನಾಗರ ಪಂಚಮಿ ಇದು ಮಾಡಲ್ಲ ಏನಾದರೂ ಅರ್ಶಿನೆಲೆಯಲ್ಲ ಇದ್ದರೆ ಎಲೆ ಕಡುಬೆಲ್ಲ ಮಾಡಿ ದೇವರಿಗೆ ಪೂಜೆ ಮಾಡೋದು ಇದೆಲ್ಲ ಇರುತ್ತೆ ಬಟ್ ನಮಗಿಲ್ಲಿ ಇಲ್ಲಿ ನೆಲೆ ಎಲ್ಲ ಸಿಗೋಲ್ಲ ಸೊ ಹಾಗಾಗಿ ನಾವೇನು ಆಚರಣೆ ಮಾಡಲ್ಲ ಇದು ನೋಡಿ ಬಟರ್ ಫ್ರೂಟು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟರ್ ಫ್ರೂಟು ಕೇರ್ ಮಾರ್ಕೆಟ್ ನಿಮಗೆಲ್ರಿಗೂ ಗೊತ್ತಿರೋದೆ ಬೆಂಗಳೂರಿನ ಕೇರ್ ಮಾರ್ಕೆಟ್ ಅಂದರೆ ಯಾರಿಗೆ ತಾನೇ ಗೊತ್ತಿರೋಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಅಲ್ಲಿ ಕಡಿಮೆಗೆ ನಿಮಗೆ ತರಕಾರಿಗಳೆಲ್ಲ ಸಿಗುತ್ತೆ ನನ್ನ ಕೈಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಣಗಿದೆ ಸೊ ಇಲ್ಲಿ ಮರಗೆಣಸು ತಂದಿದ್ದರು ಇದು ಕೂಡ ಅಷ್ಟೇ ಕೆ ಜಿಗೆ ನಲ್ವತ್ತು ರೂಪಾಯಿ ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಅಲ್ಲಿ ಎಷ್ಟು ಅಂತ ಹೇಳಿದರೆ ಕೆ ಜಿಗೆ ಇಪ್ಪತ್ತು ರೂಪಾಯಿಗೆ ನಿಮಗೆ ವೈಟ್ ಬೀನ್ಸ್ ಸಿಗುತ್ತೆ ವೈಟ್ ಬೀನ್ಸ್ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ವ ಇಲ್ಲಿ ಕೆ ಜಿಗೆ ಎಷ್ಟಿದೆ ಗೊತ್ತಾ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿಗೆ ಬಟ್ ಅಲ್ಲಿ ನಿಮಗೆ ಕೇರ್ ಮಾರ್ಕೆಟಲ್ಲಿ ಕೆ ಜಿಗೆ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅಂದರೆ ಯಾರಾದರೂ ನೀವು ನಂಬ್ತೀರಾ ಯಾಕಂದರೆ ಕೇರ್ ಮಾರ್ಕೆಟಿಗೆ ಎಲ್ಲನೂ ಕೂಡ ತರಕಾರಿಗಳು ಬರೋದು ಅಲ್ಲಿಂದ ಮತ್ತೆ ಏನು ಅಂತೇಳಿದರೆ ಮಾರುವವರು ಅಲ್ಲಿಂದ ತಗೊಂಡು ಬಂದು ಮಾರ್ತಾರೆ ಹಾಗಾಗಿ ಅಲ್ಲಿ ಕಾಲು ಇಡೋದಿಕ್ಕೆ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಹಸ್ಬೆಂಡ್ ಹೋಗಿದ್ದರು ಸೊ ಹಾಗಾಗಿ ಹೂವೇನಾದರೂ ಕಡಿಮೆಗೆ ಸಿಗುತ್ತಾ ಅಂತ ನೋಡೋಣ ಅಂತ ಬಟ್ ಸಿಕ್ಕಿರಲಿಲ್ಲ ಅಲ್ಲಿ ಅಂದರೆ ಜಾಸ್ತಿ ಇತ್ತು ರೇಟು ಅಂತೇಳಿ ಅಷ್ಟೇ ಬೇರೆ ಏನಿಲ್ಲ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ರು ಬೀನ್ಸ್ ಎಲ್ಲ ಕೆ ಜಿಗೆ ಇಪ್ಪತ್ತು ರೂಪಾಯಿ ಟೊಮೆಟೊಗೂ ಟೊಮೆಟೊನೂ ಇಪ್ಪತ್ತು ರೂಪಾಯಿ ಮತ್ತು ಮೂಲಂಗಿ ಎಲ್ಲ ಕೆ ಜಿಗೆ ಇಪ್ಪತ್ತು ರೂಪಾಯಿ ಇಲ್ಲಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಇದೆ ಮೂಲಂಗಿಗೆ ಬಟ್ ಅಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ ಹಾಗಾದರೆ ಅವ್ರಿಗೆ ಎಷ್ಟು ಲಾಭ ಆಗುತ್ತೆ ನೀವೇ ನೋಡಿ ಇವಾಗ ಅಲ್ಲಿ ನಿಮಗೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂದರೆ ರೈತರಿಗೆ ಎಷ್ಟು ಕಡಿಮೆ ರೈತರು ಎಷ್ಟು ಕಡಿಮೆಗೆ ಕೊಟ್ಟಿರ್ತಾರೆ ನೀವೇ ಅಂದ್ಕೊಳ್ಳಿ ಅವರು ಕಡಿಮೆಗೆ ಮಾರ್ತಾರೆ ಹಾಗೆಯೇ ಕೇರ್ ಮಾರ್ಕೆಟಿಂದ ತಂದುಬಿಟ್ಟು ಏನು ತರಕಾರಿಗಳನ್ನು ಮಾರ್ತಾರೆ ನೋಡಿ ಅವರು ಎಷ್ಟು ಲಾಭವನ್ನು ಪಡ್ಕೊಳ್ತಾರೆ ನೋಡಿ ಇಪ್ಪತ್ತು ರೂಪಾಯಿಗೆ ಸಿಗುವಂಥದ್ದು ಬೀನ್ಸ್ ಕೆ ಜಿಗೆ ಇಲ್ಲಿ ಅವರು ಎಂಬತ್ತು ರೂಪಾಯಿಗೆ ಮಾರ್ತಾರೆ ಅಂದರೆ ಎಷ್ಟು ಲಾಭ ಪಡ್ಕೊಂಡ್ರಲ್ವಾ ನಿಜವಾಗ್ಲೂ ಹೇಳಬೇಕಂದ್ರೆ ಬೆಳೆದ ರೈತರು ಇದ್ದಾರಲ್ವ ಅವರಿಗೆ ಏನಿಲ್ಲ ಸುಮ್ಮನೆ ಅವರು ಬೆಳಿಬೇಕು ಅಂತೇಳಿ ಅಷ್ಟೇ ಬೆಳಿಬೇಕು ಬೇರೆ ಏನಿಲ್ಲ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮರಗೆಣಸನ್ನು ಬೇಯಿಸ್ತಾ ಇದ್ದೇನೆ ಮರಗೆಣಸು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸೈಡ್ ಡಿಶಾಗಿ ಏನು ನಾನು ನಿಮಗೆಲ್ಲ ತೋರಿಸಿದ್ದೆ ವೀಡ್ಯೋದಲ್ಲಿ ಯಾವುದನ್ನು ತಿನ್ನಬೇಕು ಅಂತೇಳಿ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೆ ಜಸ್ಟ್ ಇದನ್ನು ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಅಷ್ಟೇ ಮಗಳು ಮತ್ತು ಅಪ್ಪ ಏನು ಮಾಡ್ತಾ ಇದ್ದಾರೆ ಅಂದರೆ ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾರೆ ನನಗೆ ಅವಳು ಕೊಡೋಕ್ಕೆ ಬಂದು ನನಗೆ ಬೇಡ ಅಂದಿದ್ದಕ್ಕೆ ಅವಳು ಎದ್ದು ಬಿಸಾಡ್ಬಿಟ್ಲದನ್ನು ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಶುಕ್ರವಾರ ಇದು ಸಂಡೇ ವ್ಲಾಗು ಇನ್ನು ಹತ್ತು ಗಂಟೆಗೆ ಐದು ನಿಮಿಷ ಇದೆ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮಗು ಏನಕ್ಕೆ ಓಡಿದ್ಲು ಅಂತ ಹೇಳಿದರೆ ಇಲ್ಲಿ ಟ್ಯಾಂಕರ್ ನೀರು ಬಂದಿದೆ ಹಾಕ್ಸ್ತಾ ಇದ್ದಾರೆ ಅದಕ್ಕೆ ಅವಳು ಒಡ್ಕೊಂಡು ಹೋಗಿ ಅಲ್ಲಿ ನೋಡ್ತಾ ಇದ್ಲು ಅಪ್ಪ ಹೊರಗಡೆ ಹೋದರು ಅಂತೇಳಿ ಸೊ ಬಟ್ಟೆ ಎಲ್ಲ ಹತ್ತು ಗಂಟೆ ಆಗಬೇಕಾದ್ರೆ ಈ ಮಂದ್ರಿಗಳೆಲ್ಲ ನಾನು ಒಗ್ದು ಹಾಕಿದ್ದೆ ಯಾಕಂದರೆ ಆದಿತ್ಯವಾರ ಸಂಡೇ ದಿನ ಫುಲ್ಲು ಚೆನ್ನಾಗಿ ಬಿಸಿಲಿತ್ತು ಸಂಜೆ ತನಕ ಚೆನ್ನಾಗಿ ಬಿಸಿಲಿತ್ತು ಅದಕ್ಕೋಸ್ಕರ ಬೇಗ ಬೇಗ ಇದರಲ್ಲಿ ವಾಷಿಂಗ್ ಮಿಷಿನಲ್ಲಿ ಒಗ್ದುಬಿಟ್ಟು ಬಿಟ್ಟು ಹಾಕಿದ್ದೇನೆ ನೋಡಿ ಹತ್ತು ಗಂಟೆಗೆಲ್ಲ ಆಲ್ಮೋಸ್ಟ್ ಎರಡು ಮೂರು ಸಲ ಒಗ್ದು ಹಾಕಿದ್ದೆ ಬಟ್ಟೆಗಳೆಲ್ಲ ಏನಕ್ಕೆ ಈ ಥರ ವಾಶ್ ಮಾಡಬೇಕು ಅಂತೇಳಿದರೆ ಇವಾಗ ಡೇಟ್ ಟೈಮಲ್ಲಿ ನಾವೇನು ಎಲ್ಲನೂ ಕೂಡ ವಾಶ್ ಮಾಡಲ್ಲ ಸೊ ಅದಕ್ಕೋಸ್ಕರ ಹಬ್ಬ ಬಂದಾಗ ಎಲ್ಲ ವಾಶ್ ಮಾಡಿದರೆ ಕ್ಲೀನಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ ಅಂತೇಳಿ ಇವಾಗ ಇದು ಬೆಂದಿದೆ ನೋಡಿ ಮರಗೆಣಸು ಇನ್ನು ತಿಂದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಏನಾದರೂ ಇದ್ದರೂ ಅದರ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ ನಿಮಗೆ ನಾನ್ ವೆಜ್ ಏನಾದರೂ ಇದ್ದರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಸೈಡ್ ಡಿಶಾಗಿ ಏನಾದರೂ ಮಾಡಿಕೊಂಡು ತಿನ್ನಬೇಕು ಇವಾಗ ಟೈಮ್ ನೋಡಿ ಹನ್ನೊಂದು ಮೂವತ್ತೈದಾಗಿದೆ ಹನ್ನೊಂದು ಮೂವತ್ತೈದಕ್ಕೆ ಏನು ಅಂತೇಳಿದರೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಡುಗೆ ಮನೆ ಒಂದು ಜಾಸ್ತಿ ಕ್ಲೀನಿಂಗ್ ಮಾಡಲಿಕ್ಕಿರೋದು ಯಾಕಂದರೆ ಅದು ಟೈಲ್ಸಲ್ಲೆಲ್ಲ ಹಿಡ್ದಿರುತ್ತೆ ಅಡುಗೆದು ಸೊ ಇವಳು ಏನು ಮಾಡ್ತಾಯಿದ್ದಾಳೆ ನೋಡಿ ಚೇರನ್ನೆಲ್ಲ ಮಗುಚಿ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ ಪಾಪು ಸೊ ಫಸ್ಟ್ ಈಗ ಅಡುಗೆ ಮನೆ ಕ್ಲೀನಿಂಗು ಡೀಪ್ ಕ್ಲೀನಿಂಗ್ ಅಂದರೆ ಅಡುಗೆ ಮನೆ ಬೇರೆ ಯಾವುದೆಲ್ಲ ನಾರ್ಮಲ್ ಆಗಿ ನಾವು ಡೈಲಿ ಕ್ಲೀನಿಂಗ್ ಮಾಡೋದೆ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಅಂದರೆ ಈ ಟೈಲ್ಸಲ್ಲೆಲ್ಲ ಹಿಡ್ತಿರುತ್ತಲ್ವ ಅದೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಮೊದಲು ಈಗ ಇರೋದಕ್ಕಿಂತ ಮೊದಲೆಲ್ಲಾದರೆ ನಾನು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬಟ್ ಇವಾಗ ಅವಳಿರೋದ್ರಿಂದ ಬೇರೇನೇ ಕೆಲಸ ಇರುತ್ತೆ ಅವಳದ್ದು ನೋಡ್ಕೊಳ್ಳೋದು ಅದೇ ಮಾಡೋದಿರುತ್ತೆ ಅವಳು ಬಿಡಬೇಕಲ್ವ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಹಾಗಾಗಿ ನೋಡಿ ಮಂದ್ರೆಗಳೆಲ್ಲ ಕವರ್ಗಳನ್ನೆಲ್ಲ ಒಗೆದು ಮೇಲ್ಗಡೆ ಹಾಕಿದ್ದೇನೆ ಇದು ನಿಮಗೆ ಬೆಡ್ ತೋರಿಸಿದ್ದೇನೆ ಇಲ್ವಾ ಅಂತ ಗೊತ್ತಿಲ್ಲ ಸೊ ಇದು ಹತ್ತು ಸಾವಿರ ರೂಪಾಯಿ ಇದಕ್ಕೆ ಬೆಡ್ಡಿಗೆ ಇವಾಗ ಒಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಇದೆ ಹತ್ತು ಸಾವಿರ ಇದು ಹಾಗಾಗಿ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಅಂತೇಳಿ ಇದು ಮಾಡ್ತಾಯಿದ್ರು ಯಾವುದು ಕ್ಲೀನಿಂಗ್ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಬಟ್ ಅದರಲ್ಲಿ ಹೋಗಿರಲಿಲ್ಲ ಕ್ಲೀನಿಂಗು ಮತ್ತೆ ಒಂದು ತಂದರು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ರಾಫ್ ಅಂತ ಇದೆ ಸೆರಾ ಕ್ಲೀನ್ ಅಂತೇಳಿ ಇದು ಚೆನ್ನಾಗಿದೆ ಆಯಿತಾ ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈಗ ಇಲ್ಲಿ ಗೋಡೆ ಎಲ್ಲ ನೋಡಿ ನೀವು ಯಾವ ಥರ ಇದೆ ಅಂಥೇಳಿ ಸೊ ಇದನ್ನು ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳ ಅಂತ ಹೊಳಿಯುತ್ತೆ ಸೊ ಇಲ್ಲೇ ಒಂದು ಅಂಗಡಿ ಇತ್ತು ಅಲ್ಲಿ ಹೋಗಿ ಕೇಳಿದರು ಸೊ ಅವರು ಇದು ಕೊಟ್ಟರು ಇದರಲ್ಲಿ ಹೋಗುತ್ತೆ ಚೆನ್ನಾಗಿ ಅಂತ ಇಲ್ಲಾಂದರೆ ಏನು ಗೊತ್ತಾ ಅದು ಅಂಟು ಅಂಟು ಥರ ಅಂಟಿರುತ್ತೆ ಈ ಟೈಲ್ಸ್ ಎಲ್ಲ ಸೊ ಅದನ್ನು ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಸೊ ಚೆನ್ನಾಗಿ ಕ್ಲೀನಿಂಗ್ ಮಾಡ್ಬೋದು ಈಗ ನೋಡ್ಬೋದು ಯಾವ ಥರ ಅಂತ ಮತ್ತೆ ನೀವು ಎಂಡಲ್ಲಿ ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳಿ ಕ್ಲೀನಿಂಗ್ ಮಾಡೋದಕ್ಕೆ ಮತ್ತೆ ನೀವು ಈ ಥರ ಸೋಪೆಲ್ಲ ಹಾಕಿದರೆ ಹಾಕಿದ್ರೆ ಕ್ಲೀನ್ ಮಾಡಿದ್ರೆ ಅದು ಹೋಗೋದಿಲ್ಲ ಅಂಟು ಥರ ಅಂಟಿರುತ್ತೆ ಅದು ಹೇಗೂ ಆಗಿರುತ್ತೆ ಟೈಲ್ಸ್ ಗೋಡೆಗಳಲ್ಲೆಲ್ಲ ಆಗಿರುತ್ತೆ ಸೊ ಈ ತರ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಅದನ್ನು ತಗೊಂಡು ಬಂದರೂ ನೀವು ನೋಡಿ ನಿಮ್ಗೆ ಅಲ್ಲಿ ಹತ್ರ ಅಂಗಡಿಯಲ್ಲಿ ಇದ್ರೆ ಅದನ್ನು ತಗೊಂಡು ಬಂದು ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಗನೂ ಹೋಗುತ್ತೆ ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ನೀವು ತಿಕ್ಕಿ 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 ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಬಟ್ ಇದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಬೇಗ ಅದನ್ನು ಕೂಡ ಹೋಗುತ್ತೆ ಇದು ನೋಡಿ ಎಷ್ಟು ಕ್ಲೀನಿಂಗ್ ಆಗುತ್ತೆ ಅಂತ ನಾನು ನಿಮಗೆ ಎಂಡಲ್ಲಿ ತೋರಿಸ್ತೀನಿ ಇವಾಗ ಹೇಗಿದೆ ಗೋಡೆ ಮತ್ತು ಎಂಡೆ ಆಗುವಾಗ ಹೆಂಗಿರುತ್ತೆ ಗೋಡೆ ಎಲ್ಲ ತೊಳೆದಾದ ಮೇಲೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಸೊ ಮೇಲ್ಗಡೆ ಚೆನ್ನಾಗಿ ಬಿಸಿಲಿತ್ತಲ್ವಾ ಹಾಗಾಗಿ ಇದೆಲ್ಲ ಹಾಕಿದ್ದೀನಿ ಶುಂಠಿ ಎಲ್ಲ ಆಗಿತ್ತು ಸೊ ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟಿದ್ ಮಾಡಿದ್ದೀನಿ ಎಲ್ಲ ಬಿಸಿಲಿಗೆಲ್ಲ ಹಾಕಿ ಅವಳಲ್ಲೇ ಆಟ ಆಡ್ತಾ ಇದ್ಲು ಇಷ್ಟು ಬಿಸಿಲಿತ್ತಲ್ವಾ ಸಂಡೇ ರಾತ್ರಿ ಅಂದರೆ ಸೋಮವಾರ ಇವತ್ತು ಸೋಮವಾರ ಇವತ್ತು ಮಾರ್ನಿಂಗ್ ಚೆನ್ನಾಗಿ ಮಳೆ ಹೊಡೆದಿದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇವತ್ತಂತೂ ಬಿಸಿಲೇ ಇಲ್ಲ ನೋಡಿ ಸೋಮವಾರ ಇವತ್ತು ಸ್ವಲ್ಪವೂ ಬಿಸಿಲಿಲ್ಲ ಫುಲ್ಲು ಮಳೆ ಬರಬೇಕಾದ್ರೆ ಹೆಂಗಿರುತ್ತೆ ನೋಡಿ ಕತ್ತಲಾಗಿ ಆ ಥರ ಇದೆ ಸೊ ನಿನ್ನೆ ಬಟ್ಟೆ ವಾಶ್ ಮಾಡಿದ್ದಕ್ಕೆ ಆಯಿತು ಸಂಡೆ ಚೆನ್ನಾಗಿ ಒಣಗಿದೆ ಅಲ್ವಾ ಸೊ ಅದೊಂದು ಖುಷಿ ಇವತ್ತು ಹೋಗ್ತಿದ್ರೆ ಇದಾಗ್ತಾ ಇರಲಿಲ್ಲ ಅಂಥೇಳಿ ಸೊ ಹಾಗಾಗಿ ಅಂದರೆ ಈ ಡೇಟ್ ಆಗಿರ್ತೀವಲ್ವ ಆವಾಗೆಲ್ಲನೂ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿರಲ್ಲ ಸೊ ಅದಕ್ಕೋಸ್ಕರ ನಾನು ಮಂದ್ರಿಗಳನ್ನೆಲ್ಲ ಹಬ್ಬ ಬಂದಾಗ ಎಲ್ಲನೂ ವಾಶ್ ಮಾಡಿ ಹಾಕ್ತೀವಿ ಮತ್ತು ಬಿಸಿಲಿಲ್ಲದೆ ಇರೋ ಕಾರಣ ಬಟ್ಟೆಗಳೆಲ್ಲ ಈ ಮಂದ್ರಿಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ವಾಶ್ ಮಾಡೋದಕ್ಕೆ ಹೋಗಿಲ್ಲ ಇಲ್ಲಾಂದರೆ ತಿಂಗಳಿಗೆ ಎರಡು ಸಲ ಎಲ್ಲ ಹೋಗೀತಾಯಿದೆ ಬಿಸಿಲಿದ್ದ ಟೈಮಲ್ಲಿ ಇಲ್ಲಾಂದರೆ ಅದು ಒಣಗಬೇಕಲ್ವ ಅಷ್ಟು ದಪ್ಪ ದಪ್ಪ ಮಂದ್ರಿಗಳಿಲ್ಲ ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಹೋಗಿ ಅದೇ ಒಂದು ಸ್ವಲ್ಪ ಒಂದು ತಿಂಗಳು ಜಾಸ್ತಿ ಆಗಿತ್ತು ಹಾಗಾಗಿ ಈಗ ಪಾಪುನ ಮಲಗಿಸಿದ್ದೀನಿ ಮಧ್ಯಾಹ್ನ ಒಂದುವರೆಗೆ ಒಳ ಆಟಾಡಿ ಆಟಾಡಿ ಮತ್ತೆ ಮಲ್ಕೊಂಡ್ಲು ನೋಡಿ ಇದು ಸ್ಪ್ರಿಂಗ್ ಬೆಡ್ ನೋಡಿ ಈ ಥರ ಈ ಥರ ಈ ಬೆಡ್ಡಲ್ಲಿ ಇದಲ್ವಾ ಏನು ನಿಮಗೆ ಬರೋಲ್ಲ ಸೊಂಟನೂ ನೋಡಿ ನನ್ನ ಕೈದು ಇದು ಸಿಪ್ಪೆಲ್ಲ ಎದ್ಬಿಟ್ಟಿದೆ ಅದು ಒಣಗಿತ್ತಲ್ವ ಸೊ ಸಿಪ್ಪೆಲ್ಲ ಹೋಗಿದೆ ಇದರಲ್ಲಿ ಮಲ್ಕೊಂಡ್ರಿದವ ಸೊಂಟ ನೋವು ಆಗಿರ್ಬೋದು ಬೆನ್ನು ನೋವು ಏನು ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ ಲೈಟಿಗೆ ಯಾವ ರೀತಿ ಪಳಪಳ ಹೊಳಿತಾ ಇದೆ ಅಂತೇಳಿ ನೀವೇ ನೋಡ್ತಿರ್ಬೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ವ ಇವಾಗೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಎಲ್ಲ ಜೋಡಿಸಿ ಎಲ್ಲ ಆಯಿತು ಅಡುಗೆ ಮನೆಯಲ್ಲಿ ಸೊ ಯಾವ ಥರ ಕ್ಲೀನಿಂಗ್ ಆಯಿತು ಅಂತೇಳಿ ನೀವೇ ನೋಡ್ಬೋದು ಟೈಲ್ಸ್ಗಳೆಲ್ಲ ಸೊ ಇಲ್ಲೆಲ್ಲ ಏನು ಕ್ಲೀನಿಂಗ್ ಮಾಡೋದಿರಲ್ಲ ಇದೆಲ್ಲ ಆಚೆ ಸೈಡ್ ಇಟ್ಬಿಟ್ಟು ನೆಲ ಹೆಂಗು ಒರೆಸ್ತೀವಿ ಕ್ಲೀನಿಂಗ್ ಮಾಡ್ತೀವಿ ಡೀಪ್ ಕ್ಲೀನಿಂಗ್ ಅಂದರೆ ಅಡುಗೆ ಇನ್ನು ಇದೆಲ್ಲ ತೆಗ್ದಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಇನ್ನು ಇದು ಮಾಡಬೇಕು ಟೈಮ್ ಬಂದು ಮಧ್ಯಾಹ್ನ ಮೂರು ಮೂವತ್ತ ಐದಾಗಿದೆ ಸೊ ಇನ್ನೂ ಪಾತ್ರೆಗಳೆಲ್ಲ ತೊಳ್ದೇ ಇಲ್ಲ ಪಾತ್ರೆ ಎಲ್ಲ ಅಲ್ಲೇ ಇದೆ ರಾಶಿ ಬಿದ್ದಿದೆ ಅದೆಲ್ಲ ಇನ್ನೂ ತೊಳಿಬೇಕು ಹೊರಗಡೆ ನಾನು ಮಳೆ ಬರುತ್ತಾ ಅಂತ ಅಂದ್ಕೊಂಡೆ ಒಂದು ಮೂರು ಮೂವತ್ತೈದಕ್ಕೇನೆ ನೋಡಿ ಕತ್ತಲೆ ಕತ್ತಲೆ ಥರ ಆಗಿತ್ತು ಬಟ್ ಮಳೆ ಬಂದಿಲ್ಲ ನಾನು ನಿಮ್ಗೆ ಇನ್ನೊಂದು ಏನೋ ತೋರಿಸ್ಬೇಕು ಏನು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಂದು ಕಬ್ಬಿಣದ ತವ ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಇದನ್ನು ಅವರು ಪೋಸ್ಟ್ ಮಾಡ್ತಾರೆ ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ ಪೋಸ್ಟ್ ಮಾಡಿದ್ದಾರೆ ಇದು ಪೋಸ್ಟಲ್ಲಿ ಬಂದಿದೆ ಇದು ಎಷ್ಟು ಭಾರ ಇದೆ ಅಂದರೆ ಒಂದು ಮೂರು ಕೆ ಜಿ ಜಾಸ್ತಿಯೇ ಇದೆ ಅನಿಸುತ್ತೆ ಇದು ಅಷ್ಟು ಭಾರ ಇದೆ ನೋಡಿ ಹೇಗೆ ಪ್ಯಾಕಿಂಗ್ ಮಾಡಿದ್ದಾರೆ ಅಂತೇಳಿ ನೀವು ನೋಡ್ತಿರ್ಬೋದು ಇದು ಅವರದ್ದು ಅಡ್ರೆಸ್ಸು ಸೊ ನಿಮಗೆ ಬೇಕು ಅಂತಿದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದನ್ನು ತರಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇನ್ನೂ ನಾವು ಅದನ್ನು ಯೂಸ್ ಮಾಡಬೇಕಷ್ಟೇ ನಾನು ನಿಮಗೆ ಜಸ್ಟ್ ವೀಡಿಯೋ ಮಾಡಿ ತೋರಿಸಿದ್ದು ಇನ್ನು ಅದನ್ನು ಹೇಗೆ ಅದನ್ನು ಪಾತ್ ಕಬ್ಬಿಣದ ತವನ್ನು ತೊಳೆಯೋದು ಮತ್ತು ಹೇಗೆ ಅದರಲ್ಲಿ ಇದಾಗುತ್ತೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಮಾಡ್ತಾ ಇರ್ತೇನೆ ನೋಡಿ ಆವಾಗ ನಾನು ನಿಮಗೆ ತಿಳಿಸ್ತೇನೆ ನೀವು ಬೇಕಿದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ತೋರಿಸಿದೆ ಅಲ್ವಾ ಅದರಲ್ಲೇ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಬೇಕಿದ್ದರೂ ಮಾಡ್ಬೋದು ನಿಮಗೆ ಬೇಕು ಅಂತಿದ್ದರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹಾಕಿರ್ತೇನೆ ಮತ್ತು ನಾನೇನು ಅದರದ್ದು ಸ್ಪಾನ್ಸರ್ ಆಗಲಿ ಇದೇನೋ ಅಲ್ಲ ನೀವು ಆ ಥರ ಏನು ತಗೊಳ್ಬೇಡಿ ಪೇಡ್ ಪ್ರೊಮಿಷನ್ ಮಾಡ್ತಾ ಇದ್ದಾರಾ ಅಂತೇಳಿ ಆ ಥರ ಏನಿಲ್ಲ ನಿಮ್ಗೆ ಬೇಕು ಅಂತಿದ್ರೆ ತಗೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ ಇದಕ್ಕೆ ನಾವು ಏಯ್ಟ್ ಹಂಡ್ರೆಡ್ ರುಪೀಸನ್ನು ಕೊಟ್ಟಿದ್ದೀವಿ ಏಯ್ಟ್ ಹಂಡ್ರೆಡ್ ಏನಕ್ಕೆ ಅದು ಆನ್ಲೈನ್ ಪೋಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾರೆ ನಾವು ಹೋಗಿ ತಗೊಳ್ಳೋದಂದರೆ ತುಂಬ ದೂರ ಆಗುತ್ತೆ ಅದು ಮತ್ತೆ ತುಂಬ ದೊಡ್ಡ ಖರ್ಚು ಖರ್ಚು ಸೊ ಅದಕ್ಕಿಂತ ಅವ್ರಿಗೆ ಅವರೇ ಕಳಿಸಿರೋದ್ರಿಂದ ಎಂಟುನೂರು ರೂಪಾಯಿ ಆಗಿದೆ ಈ ತವಾಗೆ ಸೊ ಕಬ್ಣ ತವ ಇದು ಮೂರು ಕೆಜಿಗಿಂತ ಜಾಸ್ತಿನೇ ಭಾರ ಇದೆ ಸೊ ಯಾವ ಥರ ತಿಕ್ನೆಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇನ್ನು ಹೇಗೆ ಕ್ಲೀನಿಂಗ್ ಮಾಡೋದು ಆಗುತ್ತೆ ಮುಂದೆ ಅಂತ ಹೇಳಿ ಮುಂದೆ ನಾನು ವ್ಲಾಗ್ ಮಾಡ್ತಾ ಇರ್ತೇನೆ ನೋಡಿ ಆವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಕಬ್ನ ತವ ಇದರಲ್ಲಿ ರೊಟ್ಟಿ ಕೂಡ ಮಾಡೋದಕ್ಕಾಗುತ್ತೆ ಆಗುತ್ತೆ ಅಂತ ಹಸ್ಬೆಂಡ್ ಹೇಳಿದ್ರು ನೋಡೋಣ ಆಗುತ್ತೆ ಅಂತ ಹೇಳಿ ನಿಮಗೆ ಮಸಾಲೆ ದೋಸೆ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ದೊಡ್ಡದಾಗಿದೆ ಸೊ ಮಸಾಲೆ ಎಲ್ಲ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್